ನಾವು ದಾಮೋದರ್ ನದಿಯ ಕುರಿತು ನೋಡೋಣ. ಈ ದಾಮೋದರ್ ನದಿಯು ಯಾವ ರಾಜ್ಯಗಳಲ್ಲಿ ಹರಿತು ಅಂತ ಹೇಳೋದಾದ್ರೆ ಇದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹರಿತಿದೆ. ಇದು ಜಾರ್ಖಂಡ್ ರಾಜ್ಯವಾದರೆ ಇದು ಜಾರ್ಖಂಡ್ ರಾಜ್ಯ, ಇದು ಪಶ್ಚಿಮ ಬಂಗಾಳ ರಾಜ್ಯ. ಇವೆರಡೂ ರಾಜ್ಯಗಳಲ್ಲಿ ಈ ನದಿಯೇನಾಗ್ತದೆ ಹರಿತದೆ ಅಂತ ಹೇಳ್ಬೋದು. ಈ ನದಿಗೆ ನಾವು ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ಎಂದು ಕೂಡ ಕರಿತೀವಿ. ಕಾರಣ ಏನು ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಈ ಒಂದು ನದಿಯಿಂದ ಸಾಕಷ್ಟು ಬಂಗಾಳದಲ್ಲಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದೆ. ಆ ಒಂದು ಭಾಗದಲ್ಲಿ ಸಾಕಷ್ಟು ಹಾನಿಯನ್ನಾಗಿರ್ಬೋದು, ಸಾವು ನೋವುಗಳನ್ನು ಉಂಟು ಮಾಡ್ತದೆ. ಸೊ ಹಾಗಾಗಿ ಈ ಒಂದು ನದಿಯನ್ನು ನಾವು ಬಂಗಾಳದ ಕಣ್ಣೀರ ನದಿ ಎಂದು ಕೂಡ ಕರಿತೀವಿ. ಈ ನದಿ ನೋಡಿ, ಒಟ್ಟಾರೆಯಾಗಿ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಮೂಲಕ ಹರಿದು ಇದು ಯಾವ ನದಿಗೆ ಸೇರುತ್ತದೆ ಅಂತ ಹೇಳಿದರೆ ಕೊನೆಗೆ ಹೂಗ್ಲಿ ನದಿಯನ್ನು ಸೇರುತ್ತದೆ. ಈ ಹೂಗ್ಲಿ ನದಿಯ ದಡದ ಮೇಲೆ ಇರತಕ್ಕಂತಹ ಪ್ರಮುಖ ನಗರ ಯಾವುದು ಅಂತ ಹೇಳೋದಾದರೆ ಅದು ಕಲ್ಕತ್ತಾ. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನನ್ನು ಕೇಳಿದ್ದಾರೆ, ಗೊತ್ತಿರಬೇಕು. ಹೂಗ್ಲಿ ನದಿಯ ದಡದ ಮೇಲೆ ಇರತಕ್ಕಂತಹ ನಗರ ಯಾವುದು ಅಂತ ಹೇಳಿದ್ರೆ ಕೋಲ್ಕತ್ತಾ ಆಗಿದೆ, ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ತದನಂತರದಲ್ಲಿ ನೋಡಿ, ಹಾಗಾದರೆ ಇದು ನಮ್ಮ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಏನು ವಿವಿಧೋದ್ದೇಶದ ನದಿ ಯೋಜನೆಯನ್ನು ಈ ನದಿಗೆ ಕೈಗೊಳ್ಳಲಾಗಿದೆ. ನೋಡಿ, ಈ ಪಶ್ಚಿಮ ಬಂಗಾಳದಲ್ಲಿ ಈ ನದಿಗೆ ಒಂದು ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿ ಎರಡು ಕವಲುಗಳಾಗಿ ಹರಿತದೆ. ಒಂದು ಕವಲು, ಈ ಕವಲನ್ನು ಯಾಕೆ ನಿರ್ಮಿಸಿದ್ದಾರೆ ಅಂತ ಹೇಳೋದಾದರೆ ಈ ಜಾರ್ಖಂಡ್ ರಾಜ್ಯದಲ್ಲಿ ಪ್ರಮುಖವಾಗಿರತಕ್ಕಂತಹ ಮೂರು ಉಪನದಿಗಳನ್ನು ಸೇರುತ್ತದೆ. ಇದು ಅವನ್ನು ನಾವು ಎಡದಂಡೆ ನದಿಗಳು ಎಂದು ಕೂಡ ಕರಿತೀವಿ. ಎಡದಂಡೆ ಒಂದನೇದು ಬಾರ್ಕರ್, ಎರಡನೇದು ಸೋನಾರ್, ಮೂರನೇದು ಜಮುನಿಯಾ, ಇನ್ನು ಬಲದಂಡೆ ಮೇಲೆ ಬಲದಂಡೆಯ ನದಿ ಯಾವುದು ಅಂತ ಹೇಳೋದಾದರೆ ಅಂದರೆ ಬಲಭಾಗದಲ್ಲಿ ಸಾಲಿ. ಇವು ಪ್ರಮುಖವಾಗಿರ್ತಕ್ಕಂತಹ ನಾಲ್ಕು ಉಪನದಿಗಳು ಯಾವುದಕ್ಕಿದೆ? ದಾಮೋದರ್ ನದಿಗೆ ಇದೆ. ನೋಡಿ, ಇವು ಮೂರೂ ನದಿಗಳ ನೀರು ಅನ್ನು ಅದರ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ಪಶ್ಚಿಮ ಬಂಗಾಳದ ಈ ಒಂದು ಭಾಗದಲ್ಲಿ ಏನು ಮಾಡಿದರೆ ದಾಮೋದರ ನದಿಗೆ ಒಂದು ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ, ಆ ಅಣೆಕಟ್ಟೆಯಿಂದ ಎರಡು ಕವಲುಗಳಾಗಿ ಹರಿತದೆ. ಈ ಒಂದು ಕವಲು ಹರಿಯೋದು ಮುಂದೆ ರೂಪನಾರಾಯಣಿ ನದಿಯನ್ನು ಕೂಡಿಕೊಳ್ಳುತ್ತದೆ. ರೂಪನಾರಾಯಣಿ, ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಈ ರೂಪನಾರಾಯಣಿ ನದಿಯ ದಡದ ಮೇಲೆ ಸಂತಾಲಿ ಬುಡಕಟ್ಟು ಜನಾಂಗ ವಾಸ ಮಾಡುತ್ತಾರೆ. ಸಂತಾಲಿ ಬುಡಕಟ್ಟು ಜನಾಂಗ ವಾಸ ಮಾಡುತ್ತಾರೆ. ಈ ನದಿಯನ್ನು ಅವರು ಪವಿತ್ರ ನದಿ ಎಂದು ಕೂಡ ಭಾವಿಸ್ತಾರೆ. ನಮ್ಮ ದ್ರೌಪದಿ ಮುರ್ಮುರು ಸಂತಾಲಿ ಬುಡಕಟ್ಟು ಜನಾಂಗದವರು. ನೋಡಿ, ನಮ್ಮ ಪ್ರೆಸಿಡೆಂಟ್ ಅವರ ಹೆಸರು ಮೇಲೆ ಇತ್ತೀಚೆಗೆ ಮೇಡಮ್ ಪ್ರೆಸಿಡೆಂಟ್ ಅಂತ ಬುಕ್ಕನ್ನು ಕೂಡ ಬರೆದಿದ್ದಾರೆ. ಯಾರು ಅಂತ ಹೇಳಿದ್ರೆ ಅದು ಸಂದೀಪ್ ಮುಖರ್ಜಿ ಅಂತಕ್ಕಂತಹ ವ್ಯಕ್ತಿ. ಅವರ ಜೀವನ ಚರಿತ್ರೆ ಕುರಿತು ಅವರ ಬಯೋಗ್ರಾಫಿಯನ್ನು ಬರೆದಿದ್ದಾರೆ. ಯಾರು? ಸಂದೀಪ್ ಮುಖರ್ಜಿ ಅಂತಕ್ಕಂಥದ್ದು. ನೋಡಿ, ಈ ದಾಮೋದರ್ ನದಿ ಏನಾಗಿದೆ, ನಮ್ಮ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ನದಿಯಾಗಿದ್ದು ಯಾವ ಮಾದರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅಮೇರಿಕದ ಟೆನೆನ್ಸಿ ಮಾದರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ದಾಮೋದರ್ ನದಿ ಅತಿ ಹೆಚ್ಚು ಯಾವ ಭಾಗದಲ್ಲಿ ಹರಿತದೆ ಅಂತ ಹೇಳೋದಾದರೆ ಅದು ಛೋಟಾ ನಾಗ್ಪುರ್ ಭಾಗದಲ್ಲಿ ಹರಿತದೆ. ಛೋಟಾ ನಾಗ್ಪುರ್ ಭಾಗದಲ್ಲಿ ಹರಿಯೋದರಿಂದ ನೋಡಿ, ಇದನ್ನು ನಾವು ಭಾರತದ ರೋರ್ ಎಂದು ಕೂಡ ಕರಿತೇವೆ. ರೋರ್ ಅಂದರೆ ಏನು ಅಂತ ಹೇಳೋದಾದರೆ, ಈ ಜರ್ಮನಿ ದೇಶದಲ್ಲಿ ರೋರ್ ಅಂತಕ್ಕಂತಹ ಒಂದು ಸಿಟಿ ಇದೆ, ಒಂದು ಸ್ಥಳ ಇದೆ. ಆ ಭಾಗದಲ್ಲಿ ಕಬ್ಬಿಣ
ಮತ್ತು ಉಕ್ಕಿನ ಕಾರ್ಖಾನೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಅದೇ ಥರ ಈ ಛೋಟಾ ನಾಗ್ಪುರ್ ಭಾಗದಲ್ಲಿ ಕೂಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಈ ಒಂದು ಸ್ಥಳಕ್ಕೆ ನಾವು ಛೋಟಾ ನಾಗ್ಪುರ್ ಪ್ರದೇಶವೆಂದು ಕೂಡ ಕರೆಯುತ್ತೇವೆ. ಸೊ ಹಾಗಾಗಿ ಸ್ನೇಹಿತರೆ, ಇದಿಷ್ಟು ದಾಮೋದರ ನದಿ ಕುರಿತಿರ್ತಕ್ಕಂತಹ ಪ್ರಮುಖ ಸ್ನೇಹಿತರೆ ಇದಿಷ್ಟು ದಾಮೋದರ ನದಿ ಕುರಿತು ಪ್ರಮುಖವಾಗಿರತಕ್ಕಂಥ ಮಾಹಿತಿ. ಇನ್ನೊಮ್ಮೆ, ದಾಮೋದರ ನದಿಯು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿತಕ್ಕಂತಹ ನದಿಯಾಗಿದ್ದು ಇದು ಹುಗ್ಲಿ ನದಿಯ ಉಪನದಿಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಹುಗ್ಲಿ ನದಿ ದಾಮೋದರ ನದಿಗೆ ಪ್ರಮುಖವಾಗಿರತಕ್ಕಂಥ ಉಪನದಿಗಳು ಎಡದಂಡೆಯಲ್ಲಿ ಒಂದು ಬಾರ್ಕರ್, ಸೋನಾರ್ ಮತ್ತು ಜಮುನಿಯ, ಬಲದಂಡೆಯ ಉಪನದಿ ಯಾವುದು ಸಾಲಿಯಾಗಿದೆ. ನೋಡಿ, ಇದು ದಾಮೋದರ ನದಿಯನ್ನು ನಾವು ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ಎಂದು ಕೂಡ ಕರಿತೀವಿ. ನೋಡಿ, ಹುಗ್ಲಿ ನದಿಯ ದಡದ ಮೇಲೆ ಇರತಕ್ಕಂಥ ನಗರ ಯಾವುದು? ಕೋಲ್ಕತ್ತಾ ನಗರವಾಗಿದೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಯೋಜನೆ ಯಾವುದು? ವಿವಿಧ ದೇಶದ ಯೋಜನೆ ನದಿ ಯಾವುದು ಅಂತ ಹೇಳೋದಾದರೆ, ವಿವಿಧ ದೇಶದ ಯೋಜನೆ ಯಾವುದು ಅಂತ ಹೇಳೋದಾದರೆ ಅದು ದಾಮೋದರ್ ನದಿ ಯೋಜನೆ ಆಗಿದೆ. ಇದು ಯಾವ ಒಂದು ಮಾದರಿಯಲ್ಲಿ ನಿರ್ಮಾಣ ಮಾಡಿದರೆ ಅಂತ ಹೇಳಿದ್ರೆ, ಅಮೆರಿಕದ ಟೆನೆಸಿ ಮಾದರಿನಲ್ಲಿ ಈ ಒಂದು ನದಿಯನ್ನು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ, ಈ ಅಣೆಕಟ್ಟೆ ನಿರ್ಮಾಣ ಮುಂದೆ ಹರಿಯೋದು ಒಂದು ನದಿ ಹರಿತದೆ. ಆ ನದಿ ಯಾವುದು ಅಂತಂದರೆ ರೂಪ ನಾರಾಯಣಿ ಅಂತ, ರೂಪ ನಾರಾಯಣಿ ನದಿ ಹರಿತದೆ. ಈ ನದಿ ಮೇಲೆ ಪ್ರಮುಖವಾಗಿ ಒಂದು ಬುಡಕಟ್ಟು ಜನಾಂಗವನ್ನು ವಾಸ ಮಾಡ್ತಾರೆ. ಯಾವುದು ಅಂದರೆ ಸಂತಾಲಿ ಬುಡಕಟ್ಟು ಜನಾಂಗ. ನಮ್ಮ ರಾಷ್ಟ್ರಪತಿಯವರು ಸಂತಾಲಿ ಬುಡಕಟ್ಟು ಜನಾಂಗದವರು. ಅವರ ಹೆಸರಿನ ಮೇಲೆ ಇತ್ತೀಚೆಗೆ ಒಂದು ಬುಕ್ಕನ್ನು ಬರೆದಿದ್ದಾರೆ, ಅದು ಮೇಡಮ್ ಪ್ರೆಸಿಡೆಂಟ್ ಅಂತಕ್ಕಂತಹ ಬುಕ್ಕನ್ನು ಬರೆದಿದೆ. ಯಾರು ಅಂದರೆ ಅದು ಸಂದೀಪ್ ಮುಖರ್ಜಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬರೆದಿದ್ದಾರೆ. ನೋಡಿ, ಈ ಒಂದು ನದಿ ಯಾವ ಭಾಗದಲ್ಲಿ? ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಹರಿಯೋದರಿಂದ ಅದನ್ನು ಛೋಟಾ ನಾಗ್ಪುರನ್ನು ನಾವು ಭಾರತದ ರೋರ್ ಎಂದು ಕೂಡ ಕರಿತೀವಿ. ಭಾರತದ ರೋರ್ ಅಂತ ಯಾಕೆ ಕರಿತೀವಿ ಅಂತ ಹೇಳೋದಾದ್ರೆ, ಜರ್ಮನಿಯಲ್ಲಿ ರೋರ್ ಅಂತಕ್ಕಂಥ ಒಂದು ಸಿಟಿ ಇದ್ದು, ಆ ಒಂದು ಸ್ಥಳದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಅದೇ ಥರದಲ್ಲಿ ಛೋಟಾ ನಾಗ್ಪುರ್ ಭಾಗದಲ್ಲಿ ಕೂಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇರೋದರಿಂದ ಅದಕ್ಕೋಸ್ಕರ ನಾವು ಛೋಟಾ ನಾಗ್ಪುರ್ ಪ್ರದೇಶವನ್ನು ಭಾರತದ ರೋರ್ ಎಂದು ಕೂಡ ಕರೆಯುತ್ತೇವೆ. ಸೊ ಹಾಗಾಗಿ ಸ್ನೇಹಿತರೆ, ಇದಿಷ್ಟು ದಾಮೋದರ್ ನದಿಯ ಕುರಿತು ಇರತಕ್ಕಂಥ ಪ್ರಮುಖವಾಗಿರತಕ್ಕಂಥ ಮಾಹಿತಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.